ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮ ಅಡುಗೆ. ಬನ್ನಿ, ಇವತ್ತು ತುಂಬ ಅಂದರೆ ತುಂಬ ರುಚಿಯಾಗಿ ಮತ್ತು ಬೇಗ ಕೂಡ ಆಗುವ ಈ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಸಂಜೆ ಈವನಿಂಗು ಕೂಡ ನೀವು ಕೊಡಬಹುದು, ನೀವು ಕೂಡ ತಿನ್ನಬಹುದು. ಯಾರು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೋ ಅಂಥವ್ರಿಗೆ ಇದನ್ನು ನೀವು ಮಾಡಿಕೊಡಬಹುದು. ತುಂಬ ಅಂದರೆ ತುಂಬ ರುಚಿಯಾಗಿ ಮತ್ತು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಕೂಡ ಬೇಡ, ಮತ್ತು ಜಾಸ್ತಿ ಟೈಮ್ ಕೂಡ ಬೇಡ. ಈ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ತುಂಬ ರುಚಿಯಾಗಿ, ನೀವು ಹೊರಗಡೆ ಔಟ್ ಸೈಡ್ ಎಲ್ಲ ತಿಂದೇ ಇರ್ತೀರಾ, ಅದಕ್ಕಿಂತ ತುಂಬ ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿ. ಫಸ್ಟ್ ಟೈಮು ಮಾಡೋರು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿ ಮಾಡ್ತೀರಾ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ವಿಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ಈ ಪದ್ಮ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ರುಚಿ ರುಚಿಯಾದ, ಆರೋಗ್ಯಕರವಾದ, ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ರೆಸಿಪಿಗಳನ್ನೇ ನಿಮಗೆ ಮಾಡಿ ತೋರಿಸ್ತಾನೆ ಇರ್ತೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ. ಇದಕ್ಕೆ ನಾನು, ನೀವು ಯಾವುದು ಅಡುಗೆ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕಿ, ನಾನು ಇವಾಗ ಒಂದು 4-5 ಸ್ಪೂನ್ ಈ ಅಡುಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪನೇ ಗೋಡಂಬಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕಿ, ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡಬಹುದು. ಇದು ಸ್ವಲ್ಪ ಹಾಗೆ ಎಣ್ಣೆನಲ್ಲೇ ಫ್ರೈ ಆಗಲಿ, ಮಕ್ಕಳು ಸ್ವಲ್ಪ ಇಷ್ಟಪಡ್ತಾರಲ್ಲ ಅಂತ ಅದಕ್ಕೆ ನಾನು ಸೇರಿಸಿದ್ದೀನಿ ಈ ಗೋಡಂಬಿನ. ಮತ್ತು ನೋಡಿ, ಈ ದಪ್ಪ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ 1, ಇದನ್ನು ಕೂಡ ಎಣ್ಣೆನಲ್ಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ನಿಮ್ಮ ಮನೆಯಲ್ಲಿದ್ದರೆ ಬೀನ್ಸು ಕೂಡ ಸೇರಿಸಿ. ಮತ್ತು 1 ಕ್ಯಾರೆಟು, 1ಕ್ಕಿಂತ ಸ್ವಲ್ಪ ಅರ್ಧನೇ ಹಾಕಿದ್ದೀನಿ ಅಂದ್ಕೊಳ್ಳಿ. 1/2 ಕ್ಯಾರೆಟ್ನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು 1 ಕಪ್ಪು ಆಗೋ ಅಷ್ಟು ಈ ಎಲೆಕೋಸು, ಇದನ್ನು ನಾನು ಎಣ್ಣೆನಲ್ಲೇ ಸೇರಿಸ್ತಾ ಇದ್ದೀನಿ. ಇದು ತುಂಬ ಮೆತ್ತಗೆ ಬೇಯಿಸ್ಲಿಕ್ಕೆ ಹೋಗಬೇಡಿ, ಒಂದು 60-70 ಭಾಗ ನೀವು ಬಾಯಿಲ್ ಮಾಡಿಕೊಂಡ್ರೆ ಸಾಕು. ತುಂಬ ಸಾಫ್ಟ್ ಇದ್ದರೆ ತಿನ್ನಲಿಕ್ಕೂ ಬೇಜಾರು, ಅಷ್ಟು ರುಚಿ ಕೊಡಲ್ಲ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಹೊರಗಡೆ ಎಲ್ಲ ಹೋದಾಗ ತಿಂದೇ ಇರ್ತೀರಾ ಫ್ರೈಡ್ ರೈಸ್ ಕೊಡಿ ಅಂತ, ಅದಕ್ಕಿಂತ ರುಚಿಯಾಗಿರುತ್ತೆ ಇದು. ನಾನು ಫಸ್ಟ್ ಹೇಳ್ದಾಗೆ ಬೀನ್ಸು ಕೂಡ ಹಾಕಿ. ಮತ್ತು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಆಮೇಲೆ ಕೂಡ ನೀವು ಹಾಕೋಬಹುದು ಉಪ್ಪು. ಮತ್ತು ಈರುಳ್ಳಿದು ಎಲೆ ಅಂತ ಬರುತ್ತೆ, ಅದನ್ನು ನೀವು ಬೇಕು ಅಂದರೆ ಹಾಕೋಬಹುದು. ಎಲೆ ಅಂತ ಅನ್ನಲ್ಲ, ಈರುಳ್ಳಿದು ಈರುಳ್ಳಿ ಕೊಂಬನ್ನು ಏನು ಅಂತಾರಪ್ಪ ಅದಕ್ಕೆ, ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಅದು ಹಾಕಿದ್ರೆ ತಿನ್ನಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ನೋಡಿ, ತುಂಬ ಚೆನ್ನಾಗಿ ಇವಾಗ ತರಕಾರಿ ಎಲ್ಲ ಫ್ರೈ ಆಯಿತು. ಇದಕ್ಕೇ ನಾನು ನೋಡಿ ರೆಡ್ ಚಿಲ್ಲಿ ಸಾಸ್ನ ಸೇರಿಸ್ತಾ ಇದ್ದೀನಿ. ಇಲ್ಲ ರೆಡ್ ಇಲ್ಲ, ನಮ್ಮ ಮನೆಯಲ್ಲಿ ಗ್ರೀನ್ ಇದೆ ಅನ್ನೋದಾದರೆ ಗ್ರೀನೇ ಹಾಕಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಸೋಯಾ ಸಾಸು, ನಾನು ಇದಕ್ಕೆ ವಿನಿಗರ್ ಸೇರಿಸ್ತಾ ಇಲ್ಲ, ಯಾಕೆಂದರೆ ಜಾಸ್ತಿ ಹುಳಿ ಇದ್ದರೆ ತಿನ್ನಲಿಕ್ಕಾಗಲ್ಲ ಅಂತ. ಈ ರೀತಿ ನಾವು ನೋಡಿ ಹಾಕಿದ್ಮೇಲೆ ತಕ್ಷಣವೇ ನಾವು ರೆಡಿ ಮಾಡಿಕೊಂಡಿರೋ ಈ ರೈಸ್ನ ಸೇರಿಸ್ತಾ ಇದ್ದೀನಿ. ನಾವು ಸಾಸ್ಗಳು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ಬೇಯಿಸಬಾರ್ದು. ನಾನು ಒಬ್ಬರಿಗೆ ಆಗೋ ಅಷ್ಟು ಮಾತ್ರ ನಿಮಗೆ ಮಾಡಿ ತೋರಿಸ್ತಾ ಇರೋದು. ನೋಡಿ, ನೀವೇ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಎಷ್ಟು ಬೇಗ ಆಯಿತು ಫ್ರೈಡ್ ರೈಸ್. ಲಾಸ್ಟ್ನಲ್ಲಿ ಆಯಿತು, ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಈ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವೇ ನೋಡಿದ್ರಲ್ಲ ರುಚಿ ರುಚಿಯಾದ, ಎಷ್ಟು ಬೇಗ ಈ ವೆಜಿಟೇಬಲ್ಸ್ ಫ್ರೈಡ್ ರೈಸ್ ರೆಡಿ ಆಯಿತು.
ನೀವು ಒಮ್ಮೆ ಮಾಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.